ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಕಳೆದ ಒಂದ್ ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಪ್ರತಿದಿನ ಎಲ್ಲ ಕಡೆ ಬರ್ತಾ ಇದೆ. ಅದನ್ನು ಬದಿಗೊತ್ತಿ ನೋಡಿ, ನಿಮ್ಗೂ ಗೊತ್ತಿದೆ. ಪ್ರತಿನಿತ್ಯ ಪತ್ರಿಕೆ ನೀವು ಸಹಕಾರ ನಾನು ಕೊಟ್ಟಿದ್ದೀರಾ? ಪ್ರಶ್ನೋತ್ತರ ಬದಿಗೊಟ್ಟು ಇಟ್ಟುವಂತ ದೊಡ್ಡ ವಿಚಾರ ಏನಾಗಿದೆ? ಮುಖ್ಯಮಂತ್ರಿಗಳ ವಿಚಾರವಾಗಿದ್ರೆ 10 ದಿವಸ ಹೇಗೆ ತಡೆ ಮಾಡಿದ್ರಿ? ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಫಸ್ಟ್ ಡೇ ತಗೊಳ್ಬೇಕಿದ್ದಲ್ಲ. ವಾಲ್ಮೀಕಿ ಏನು ಕುಲಿಯುತ್ತಿಲ್ಲ ಆದಾಗ ಪ್ರಶ್ನೋತ್ತರ ಬದಿಗಿಡಲಿಕ್ಕೆ ಆಗುದಿಲ್ಲ. ಬೇಡ ಬೇಡ, ಏನಲ್ಲ ಕನ್ವಿನ್ಸ್ ಮಾಡಿದ ಪ್ರಶ್ನೆ ಇಲ್ಲ. ಕ್ವಶನ್ ಅವರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸರಿಯಲ್ಲ. ನೋಡಿ, ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಅವಕಾಶ ಮಾಡಿ. ಒಂದು ವರ್ಷದ ನೋಡಿ, ಒಂದು ವರ್ಷ 2 ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಇದೆ, ಅಲ್ಲಿ ಜುಡಿಷಿಯಲ್ ಕಮಿಷನ್ ಇದೆ, ಅಲ್ಲಿ ಕೊಡಿ. ನಮ್ಗೆ ಕೊಡಿ, ಜುಡಿಷಿಯಲ್ ಕಮಿಷನ್ ಹೇಳ್ತಾರೆ ಇನ್ನೊಂದು ಆಗಿ ಕೊಟ್ಟಿದ್ದಾರೆ. ನೀವ್ ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕು. ಸದನ ಸಮಸ್ಯೆ ಇದೆ, ಜನರ ಸಮಸ್ಯೆ ಇದೆ, ಜನರ ಸಮಸ್ಯೆ ಇದೆ. ಚರ್ಚೆ ನೀವು ತಪ್ಪಿದಾಗ ಪ್ರಶ್ನೋತ್ತರವನ್ನ ಬದಿಗೊತ್ತಿ ಲೀಡರ್ ಹಾಕಿದ್ರೆ ಜನ ನಮ್ಮನ್ನ ಏನಂತಾರೆ? ಜನ ಏನಂತಾರೆ? ಕರ್ನಾಟಕದಲ್ಲಿ ಮಾತ್ರ ನಂಬುತ್ತಾರೆ. ಇಡೀ ನಾಡು ಎದುರು ನೋಡ್ತಿದೆ. ಅದ್ ಯಾಕೆ ಫಸ್ಟ್ ಆಗ ನಾಡು ದಯವಿಟ್ಟು ಲಾ ಮಿನಿಸ್ಟರ್ ರವಿ ಕೂತ್ಕಲ್ಲ, ಲಾ ಮಿನಿಸ್ಟರ್ ಮಾತಾಡ್ತಾರೆ ಕೂತ್ಕಲ್ಲ. ಇವ್ರೆ ಕೂತ್ಕಲ್ಲ, ಏನೇನು ಕಾನೂನು? ಸುರೇಶ್, ಸುರೇಶ್ ಮಂತ್ರಾಲ, ಸುರೇಶ್ ಅಧ್ಯಕ್ಷ, ಲಾ ಮಿನಿಸ್ಟರ್ ಹೇಳ್ತಾನ ಅಧ್ಯಕ್ಷರೇ. ಅಲ್ಲರಿ ಹೆಲಿಕಾಪ್ಟರ್ ತುಂಬಿಕೊಂಡು ಬಂದಿದ್ದಾರೆ.
ಇದರ ಅರ್ಥ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀಟ್ ಬಗ್ಗೆ ಮಾತಾಡಬೇಕು. ಫೈಲ್ಗಳೆಲ್ಲ ಆಯ್ತು ಮೂಡ ಆಗಿರೋದು, ಮೂಡ ಫೈಲ್ ನೀವ್ ಯಾಕೆ ತುಂಬಿ ಬಂದ್ರಿ? ಮೂಡ ಕಟ್ಟಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ರಮೇಶ್, ಹೆಲಿಕಾಪ್ಟರ್ ತುಂಬಿ ಬಂದಿದ್ದಾರೆ. ಎಲ್ಲಾರು ಸಾಮೀಲ್ ಅದ ಅಂತ ಹೇಳ್ತಾರೆ, ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಅದಕ್ಕೆ ಮಾಡುದಲ್ಲ, ಗೊತ್ತಾಗ್ತದಲ್ಲ. ಆಗ್ಲಿ, ಏನಾರು ಹಾಗಣ ಮಾಡ್ಯಾರ ಎಲ್ಲ. ಈಗ ಪ್ರಶ್ನೋತ್ತರ ವೇಳೆ ವಿಷಯ ಅಧ್ಯಕ್ಷ ನಮ್ಮ ನಿಯಮಗಳ ಪ್ರಕಾರ ಪ್ರಶ್ನೋತ್ತರ ಚರ್ಚೆ ಆಗಬೇಕು ಈ ಸದನದಲ್ಲಿ. ರವಿ ಕೂತಲ್ಲಿ ಮಿನಿಸ್ಟರ್ ಮಾತ್ರ ನಿಮ್ಮಲ್ಲಿ ಏನಾಗಿದೆ? ಇಲ್ಲ ಅಧ್ಯಕ್ಷ, ನೀಟ್ ಅವಕಾಶ ಮಾಡಿಕೊಡಿ.